ಸೋತ್ರು ಕೂಡ ಸುಮ್ಮನೆ ಕೂರ್ತಾ ಇಲ್ಲ ಜಗದೀಶ್ ಶೆಟ್ಟರ್ ಇದೀಗ ಅವಮಾನವನ್ನ ಮರೆಯಲಾಗದೆ ಮಾಜಿ ಮುಖ್ಯಮಂತ್ರಿ ಇದೀಗ ಒಂದು ಕಾಲದ ಆಪ್ತನ ವಿರುದ್ಧವೇ ಶೆಟ್ಟರ್ ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇದೆ ಒಂದು ಕಾಲದಲ್ಲಿ ಆಪ್ತ ಸ್ನೇಹಿತನಾಗಿದ್ದ ಪ್ರಹ್ಲಾದ್ ಜೋಶಿ ವಿರುದ್ಧವೇ ಈ ಬಾರಿ ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇದೆ ಜಗದೀಶ್ ಶೆಟ್ಟರ್ ಪರಾಜಯಗೊಂಡರೂ ಕೂಡ ಶೆಟ್ಟರ್ ಕೈ ಬಿಡದ ಕಾಂಗ್ರೆಸ್ ಶೆಟ್ಟರ್ ಕೈ ಬಿಡೋದಿಲ್ಲ ಈ ಬಾರಿ ಕೂಡ ಕಾಂಗ್ರೆಸ್ ಅನ್ನುವಂತದ್ದು ಲೋಕಸಭಾ ಕದನದ ಮೂಲಕ ಶೆಟ್ಟರ್ ಗೆ ಶಕ್ತಿ ಆಗಲಿದೆ ಮತ್ತೆ ಕಾಂಗ್ರೆಸ್ ಶೆಟ್ಟರ್ ಗೆ ಶಕ್ತಿ ಕಾಂಗ್ರೆಸ್ ಗೆ ಯುಕ್ತಿ ಪ್ರಹ್ಲಾದ್ ಜೋಶಿ ವಿರುದ್ಧವಾಗಿ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಬಹುತೇಕ ಫಿಕ್ಸ್ ಯಾಕೆಂತಂದ್ರೆ ಇತ್ತ ಜಗದೀಶ್ ಶೆಟ್ಟರ್ ವಿಧಾನಸಭೆ ಚುನಾವಣೆ ಸೋತ್ರು ಅಂದ ಮಾತ್ರಕ್ಕೆ ಸೋಲನ್ನ ಒಪ್ಪಿಕೊಳ್ತಾ ಇಲ್ಲ ಅವಮಾನವನ್ನ ಮರಿತಾ ಇಲ್ಲ ಜಗದೀಶ್ ಶೆಟ್ಟರ್ ಮತ್ತೆ ಪುಟಿದೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಒಮ್ಮೆ ಸೋತ್ರೇನಂತೆ ರಾಜಕಾರಣದಲ್ಲಿ ಒಮ್ಮೆ ಸೋತೋರು ಮುಂದೆ ಯಾವತ್ತೂ ಕೂಡ ಗೆದ್ದಿಲ್ವಾ ಅನ್ನುವಂತ ಪ್ರಶ್ನೆ ಇದೆ ಹೀಗಾಗಿ ಶೆಟ್ಟರ್ ಗೀಗ ಮತ್ತೆ ಮರ್ಯಾದೆ ಉಳಿಸಿಕೊಳ್ಳೋ ತವಕ ಹೀಗಾಗಿ ಆಪ್ತ ಸ್ನೇಹಿತನ ವಿರುದ್ಧವೇ ಈ ಬಾರಿ ಚುನಾವಣಾ ಅಖಾಡಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗ್ತಾ ಇದೆ ಪ್ರಹ್ಲಾದ್ ಜೋಶಿ ವಿರುದ್ಧ ಈ ಬಾರಿ ಜಗದೀಶ್ ಶೆಟ್ಟರ್ ಬಹುತೇಕ ಚುನಾವಣಾ ಅಖಾಡಕ್ಕೆ ಲೋಕಸಭಾ ಚುನಾವಣಾ ಅಖಾಡಕ್ಕೆ ದುಂಗುವ ಎಲ್ಲ ಸಾಧ್ಯತೆ ಇದೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಲಿಂಗಾಯತ ಕಾರ್ಡ್ ಅನ್ನು ಪ್ಲೇ ಮಾಡೋದಕ್ಕೆ ಜಗದೀಶ್ ಶೆಟ್ಟರ್ ಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಇದೆ ಶೆಟ್ಟರ್ ಅನ್ನು ಪರಿಷತ್ ಗೆ ನಾಮನಿರ್ದೇಶನ ಮಾಡಬೇಕು ಅಂತ ಕೂಡ ಇದೆ ಯಾಕೆಂತಂದ್ರೆ ಶೆಟ್ಟರ್ ಅನ್ನು ಕಾಂಗ್ರೆಸ್ ಕಡೆಗಣಿಸಿಲ್ಲ ಲಿಂಗಾಯತ ನಾಯಕ ಬಂದು ಸೋತಿದ್ರು ಕೂಡ ಅವರನ್ನ ನಾವು ಗೌರವಯುತವಾಗಿ ನಡೆಸಿಕೊಳ್ಳತಾ ಇದೀವಿ ಅನ್ನುವಂತ ಸಂದೇಶವನ್ನ ಕೊಡೋದಕ್ಕೆ ಶೆಟ್ಟರ್ ಗೆ ಪರಿಷತ್ತಿನಲ್ಲಿ ನಾಮನಿರ್ದೇಶನ ಮಾಡಿ ಎಂಎಲ್ಸಿ ಮಾಡಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ಅವರನ್ನ ಗೌರವಿಸಬೇಕು ಅನ್ನುವಂತ ಪ್ಲಾನ್ ಇದೆ ಸಚಿವ ಸ್ಥಾನ ನೀಡೋ ಮೂಲಕ ಅವರನ್ನ ಗೌರವಯುತವಾಗಿ ನಡೆಸಿಕೊಂಡು ಲಿಂಗಾಯತರನ್ನ ಕಾಂಗ್ರೆಸ್ ಕಡೆಗಣಿಸೋದಿಲ್ಲ ಈಗಾಗಲೇ ಅಂತ ದೊಡ್ಡ ವ್ಯಕ್ತಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿ ಅಲ್ಲಿ ಅಸಮಾಧಾನಗೊಂಡು ಅಲ್ಲಿ ಬೇಸರವಾಗಿ ಅವರಿಗೆ ಅವಮಾನ ಆಗಿ ಅವರು ಕಾಂಗ್ರೆಸ್ ಗೆ ಬಂದು ಈಗ ಇಲ್ಲಿ ಸೋತಿದ್ರು ಕೂಡ ಅವರನ್ನ ನಾವು ಕಡೆಗಣಿಸ್ತಾ ಇಲ್ಲ ಅನ್ನೋ ಸಂದೇಶ ಕೊಡಬೇಕಾಗಿದೆ ಅದರ ಜೊತೆ ಜೊತೆಯಾಗಿ ಈ ಬಾರಿಯ ಕಾಂಗ್ರೆಸ್ಸಿನ ದೊಡ್ಡ ಮಟ್ಟದ ಗೆಲುವಿಗೆ ಲಿಂಗಾಯತ ಮತಗಳು ಕೂಡ ಪ್ರಮುಖ ಕಾರಣವನ್ನ ಬೀರಿದ್ದಾವೆ ಅದಕ್ಕೆ ಪ್ರಮುಖ ಕಾರಣನೇ ಜಗದೀಶ್ ಶೆಟ್ಟರ್ ಅನ್ನುವಂತ ನಾಯಕರು ಹೀಗಾಗಿ ಇಂತ ನಾಯಕರು ಈಗ ಶಕ್ತಿಯಾಗಿದ್ದಾರೆ ಇವರನ್ನು ಕಡೆಗಣಿಸಬಾರದು ಅನ್ನೋ ಸಂದೇಶ ಕೊಡೋದಕ್ಕೋಸ್ಕರ ಅವರನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿ ಎಂಎಲ್ಸಿ ಅನ್ನಾಗಿ ಮಾಡಿ ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ಟು ಅವರನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನೋ ಪ್ಲಾನ್ ಮಾಡಿಕೊಂಡಿದೆ ಜೊತೆಗೆ ಸಚಿವ ಸ್ಥಾನದ ಮೂಲಕ ಶೆಟ್ಟರ್ ಜನಪ್ರಿಯತೆಯನ್ನ ಹೆಚ್ಚಿಸುವಂತ ಹೊಸ ತಂತ್ರಗಾರಿಕೆಯನ್ನು ಕೂಡ ಎಣಿಯಲಾಗಿದೆ ಜೊತೆಗೆ ಲಿಂಗಾಯತ ನಾಯಕರನ್ನ ಕೈ ಬಿಟ್ಟಿಲ್ಲ ಎನ್ನುವ ಸಂದೇಶ ಕೂಡ ರವಾನೆ ಆಗುತ್ತೆ ಅನ್ನುವಂತಹ ಒಂದು ವಿಶಿಷ್ಟ ಪ್ಲಾನ್ ಬಿಜೆಪಿ ಅಸಮಾಧಾನಿತ ನಾಯಕರಿಗೆ ಮತ್ತೆ ಕೈಗಾಳ ಈ ಮೂಲಕ ಆಗುವ ಸಾಧ್ಯತೆಗಳಿದೆ ಇತ್ತ ಲಕ್ಷ್ಮಣ ಸವದಿ ಅವರು ಗೆದ್ದಿದ್ದಾರೆ ಲಕ್ಷ್ಮಣ ಸವದಿ ಅವ್ರಿಗೂ ಕೂಡ ಈಗಾಗಲೇ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ ಅತ್ತ ಜಗದೀಶ್ ಶೆಟ್ಟರ್ ಬಂದು ಸೋತಿದ್ರು ಕೂಡ ಅವ್ರಿಗೆ ಎಂಎಲ್ಸಿ ಮಾಡಿ ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ರೆ ಅಂದ್ರೆ ಬೇರೆ ಪಕ್ಷದಿಂದ ಬಂದಂತ ನಾಯಕರನ್ನ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಕಡೆಗಣಿಸೋದಿಲ್ಲ ಅವರು ಸೋತ್ರು ಅವ್ರಿಗೊಂದು ಒಳ್ಳೆ ಸ್ಥಾನಮಾನ ಅವ್ರು ಗೆದ್ರು ಅವ್ರಿಗೊಂದು ಒಳ್ಳೆ ಸ್ಥಾನಮಾನವನ್ನ ಕೊಡುತ್ತೆ ಅನ್ನೋ ಮೂಲಕ ಗೆದ್ದ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಸೋತ ಜಗದೀಶ್ ಶೆಟ್ಟರ್ ಅವರನ್ನ ಎಂಎಲ್ಸಿ ಮಾಡಿ ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ಟು ಹೀಗೆ ಇಬ್ಬರು ನಾಯಕರು ಕೂಡ ಲಿಂಗಾಯತ ಪ್ರಭಾವಿ ನಾಯಕರು ಅದರಲ್ಲೂ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಪ್ರಭಾವವನ್ನು ಉಳ್ಳಂತವರು ಹೀಗಾಗಿ ಕಲ್ಯಾಣ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಲಿಂಗಾಯತ ಮತಗಳು ಕೂಡ ಹೆಚ್ಚಾಗಿರೋದ್ರಿಂದ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಇವರುಗಳನ್ನ ಸರಿಯಾದ ರೀತಿಯಾಗಿ ಬಳಸಿಕೊಂಡಿದ್ದೆ ಆದ್ರೆ ನಮಗೆ ಒಂದೊಳ್ಳೆಯ ಸ್ಥಾನಮಾನ ಸಿಗುತ್ತೆ ನಾವು ಅಂದುಕೊಂಡಂತಹ ಸ್ಥಾನಮಾನವನ್ನ ಪಡ್ಕೊಳ್ಬಹುದು ನಾವು ಅಂದುಕೊಂಡಷ್ಟು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೈ ನಾಯಕರು ಇರುವಂತದ್ದು ಈ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ಯಾರಾದರೂ ಬಿಜೆಪಿಯ ಅಸಮಾಧಾನಿತ ನಾಯಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತಂದ್ರೆ ಅವ್ರಿಗೊಂದು ಸ್ಪಷ್ಟ ಸಂದೇಶ ಕೊಟ್ಟಂಗೆ ಕೂಡ ಆಗುತ್ತೆ ಯಾರೇ ಬಿಜೆಪಿ ಅಸಮಾಧಾನಿತರು ಕೈ ಪಾಳೆಯಕ್ಕೆ ಬಂದ್ರೆ ಕೈ ಅವರನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ಒಂದು ತಂತ್ರವನ್ನ ಎಣಿಯೋ ಮೂಲಕ ಈ ಸಂದೇಶವನ್ನ ಕೊಡೋ ಮೂಲಕ ಬಿಜೆಪಿಯ ಅಸಮಾಧಾನಿತ ನಾಯಕರಿಗೀಗ ಕೈ ಗಾಳ ಹಾಕ್ತಾ ಇದೆ ಅನ್ನುವಂತಹ ಚರ್ಚೆ ಇದೆ ಹೀಗೆ ಈಗ ಇಬ್ಬರು ಆಪ್ತರ ನಡುವೆ ಒಂದು ದೊಡ್ಡ ಮಟ್ಟದ ಸ್ಪರ್ಧೆ ಲೋಕಸಭೆ ಚುನಾವಣೆಯಲ್ಲಿ ಏರ್ಪಡುವಂತ ಸಾಧ್ಯತೆ ಇದೆ ಅದಕ್ಕೂ ಮುನ್ನ ಜಗದೀಶ್ ಶೆಟ್ಟರ್ ಈಗ ಸೋತಿದ್ದಾರೆ ಆದ್ರೆ ಸೋತಿದ್ದಾರೆ ಅವರನ್ನ ಕಡೆಗಣಿಸಿಲ್ಲ ಅನ್ನುವಂತ ಸಂದೇಶ ಕೊಡಬೇಕು ಅಂತೇಳಿ ಅವ್ರನ್ನ ಎಂಎಲ್ಸಿಯನ್ನಾಗಿ ಮಾಡಿ ಆ ಎಂಎಲ್ಸಿಯ ಸ್ಥಾನದ ಜೊತೆ ಜೊತೆಯಾಗಿ ಒಂದೊಳ್ಳೆಯ ಪ್ರಮುಖ
ಖಾತೆಯನ್ನು ಕೊಟ್ಟು ಅವರ ಜನಪ್ರಿಯತೆಯನ್ನು ಹೆಚ್ಚಿಸಿ ಆ ಜನಪ್ರಿಯತೆಯ ಮೂಲಕ ಲಿಂಗಾಯತ ಮತಗಳನ್ನು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ತನ್ನ ಬಳಿ ಇರಿಸಿಕೊಂಡ್ರೆ ಈಗ ಯಾವ ರೀತಿಯಾಗಿ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿದೆಯೋ ಈಗ ಯಾವ ರೀತಿಯಾಗಿ ಹೀನಾಯ ಸೋಲು ಬಿಜೆಪಿಗೆ ಆಗಿದೆಯೋ ಅಂತಹ ಹೀನಾಯ ಸೋಲನ್ನು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಮತ್ತೆ ಮರುಕಳಿಸುವಂತೆ ಮಾಡಬೇಕು ಅನ್ನುವ ಪ್ಲಾನ್. ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಒಬ್ಬರೇ ಒಬ್ಬರು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರದಿಂದ, ಅದು ಡಿ ಕೆ ಸುರೇಶ್ ಅವರು ಮಾತ್ರ. ಹೀಗಾಗಿ ಒಂದೇ ಒಂದು ಸ್ಥಾನದಲ್ಲಿ 28 ಸ್ಥಾನಗಳ ಪೈಕಿ ಗಳಿಸ್ಕೊಂಡಿತ್ತು ಕಾಂಗ್ರೆಸ್ ಕಳೆದ ಬಾರಿ. ಈ ಬಾರಿ ಹೆಚ್ಚು ಕಡಿಮೆ 23 ಕ್ಷೇತ್ರಗಳನ್ನು ಕೂಡ ಈಗಾಗಲೇ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್. 23 ಲೋಕಸಭಾ ಸ್ಥಾನಗಳನ್ನು ಗೆಲ್ಲಲೇಬೇಕು ಅನ್ನುವಂಥ ಪಣಕ್ಕೆ ಬಿದ್ದಿದೆ. ಇಂತಹ ಎಲ್ಲ ಹೊಸ ಕಾರ್ಯತಂತ್ರಗಳನ್ನು ಎಣದ್ರೆ ಮಾತ್ರ ಅದು ಸಾಧ್ಯ ಅನ್ನುವಂತಹ ಹೊಸ ಲೆಕ್ಕಾಚಾರ ಈಗಾಗಲೇ ಆರಂಭವಾಗಿದೆ. ವಿಧಾನಸಭೆ ಗೆದ್ದಿರುವಂಥ ಈ ಚಾರ್ಮನ್ನ ಹೀಗೆ ಕಾಪಾಡಿಕೊಂಡು ಇದೇ ಹುಮ್ಮಸ್ಸಿನಲ್ಲಿ ಇದೇ ವರ್ಚಸ್ಸಿನಲ್ಲಿ ಲೋಕಸಭೆಯ ದೊಡ್ಡ ಗೆಲುವನ್ನು ಕೂಡ ಕಾಣಬೇಕು ಅನ್ನುವಂತಹ ಕನಸನ್ನು ಕಂಡಿದೆ ಕಾಂಗ್ರೆಸ್.